ಶಾಸಕನಾಗೋದಕ್ಕೆ ಈ ಕ್ಷೇತ್ರದ ಜನತೆ ನನಗೆ ಒಂದು ಆಶೀರ್ವಾದ ಮಾಡಿದ್ರು. ಅವರ ಋಣ ತೀರ್ಸ್ತಕ್ಕಂಥ ಮತ್ತು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಬೆಳಗ್ಗೆ ಇದ್ದರೆ ನನ್ನ ಕ್ಷೇತ್ರದ ಕೆಲಸ ಏನು, ಬೆಳಗ್ಗೆ ಸುಮಾರು 10 ರಿಂದ 14 ಗಂಟೆ ದುಡಿತೀನಿ ನನ್ನ ಕ್ಷೇತ್ರದ ಜನತೆಗೋಸ್ಕರ. ಇದೊಂದು ಮಾದರಿ ಕ್ಷೇತ್ರ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಋಷಿಪಾವತಿ ನಗರದಲ್ಲಿ 1996 ನನ್ನ ಮಹಾನಗರ ಪಾಲಿಕೆ ಸದಸ್ಯನಾಗಿ ಏನು ಕಳಿಸಿದ್ರು, ಈ ಕ್ಷೇತ್ರದ ಜನ 2013 ಏನು ಕಳಿಸಿದ್ದಾರೆ. ನಾನು ಕೆಲವು ಬಡಾವಣೆಯಲ್ಲಿ ಹೇಳಿ ಬಂದೆ 2013 ಹೋದಂಥ ಒಂದು ಸಲ ಅವಕಾಶ ಮಾಡಿಕೊಡಿ, ಮುಂದಿನ ಚುನಾವಣೆಯಲ್ಲಿ ನಾನೇನಾದರೂ ನಿಮ್ಮ ಈ ಕ್ಷೇತ್ರ ಅಭಿವೃದ್ಧಿಪಡಿಸಿದ್ರೆ ಮಾತ್ರ ನಾನು ಓಟ್ ಹಾಕಿ ಲಾಕ್ಬೇಡಿ ಅಂತ ಹೇಳಿ ಬಂದಿದ್ದೀನಿ. ಈ ಚುನಾವಣೆಯಲ್ಲಿ ನಾನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಖಂಡಿತವಾಗೂ ಹಲವಾರು ಬಡಾವಣೆಗಳಲ್ಲಿ ನಾನು ಹೋಗ್ಬೇಕಾಗಿಲ್ಲ, ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಾಗಿಲ್ಲ. ಅಲ್ಲಿರ್ತಕ್ಕಂಥ ಆ ವಾರ್ಡ್ನಲ್ಲಿ ವಾಸ ಮಾಡ್ತಕ್ಕಂಥ ಅವರೇ ಕ್ಯಾನ್ವಾಸ್ ಮಾಡ್ಕೊತಾರೆ, ಅವರೇ ಓಟ್ ಹಾಕಿಸ್ತಾರೆ. ಆ ರೀತಿ ವಾತಾವರಣ ಈ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ರಸ್ತೆ ಇರ್ಬೋದು, ಫ್ಲೈಓವರ್ ಇರ್ಬೋದು, ಇವತ್ತು ನಾನು ನಿಂತು ಮಾತಾಡ್ತಕ್ಕಂಥ ಈ ಪಾರ್ಕ್ ಇರತಕ್ಕಂಥ ಪಾರ್ಕ್ ಇರ್ಬೋದು, ಇದನ್ನು ಇದು ನನ್ನ ಬಾಯಲ್ಲಿ ಹೇಳ್ಸ್ಕೊತಕ್ಕಂಥದ್ದೆಲ್ಲ ನನ್ನ ಕ್ಷೇತ್ರದ 7 ವಾರ್ಡ್ಗಳಿರ್ತಕ್ಕಂಥ ಆ ಜನಸಾಮಾನ್ಯದಲ್ಲೇ ತಿಳ್ಕೊಂಡಾಗ ಅದನ್ನೇನು ಇರ್ತಕ್ಕಂಥ